ಆರ್ ದರ್ಶನ್ ಅವರನ್ನ ಫಿಲಂ ಚೇಂಬರ್ ನಿಂದ ಬ್ಯಾನ್ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ. ಜೊತೆಗೆ ದರ್ಶನ್ ಟೀಮ್ ನಿಂದ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂತಹ ಶ್ರದ್ಧಾಂಜಲಿ ಸಭೆಯನ್ನ ಕೂಡ ಮಾಡಲಾಗ್ತಾ ಇದೆ. ನನ್ನ ಜೊತೆಗೆ ಹೋರಾಟಗಾರರಾಗಿರುವಂತಹ ಕೃಷ್ಣಗೌಡರು ಇದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಂತ ಆಗ್ರಹ ಮಾಡ್ತಾ ಇದ್ದೀರಾ? ಇವತ್ತು ನಾವು ಫಿಲಂ ಚೇಂಬರ್ಗೆ ಹೋಗಿ ಇವತ್ತು ದರ್ಶನ್ ಫಿಲಂಗಳು ಯಾವ್ದೇ ಆದ್ರೂ ಅವ್ರನ್ನ ಬಿಡುಗಡೆ ಮಾಡಬಾರ್ದು, ದರ್ಶನ್ಗೆ ಫಿಲಂ ಚೇಂಬರ್ ಇಂದ ಬಹಿಷ್ಕಾರ ಮಾಡ್ಬೇಕಂತೇಳಿ ಹೋರಾಟ ಮಾಡ್ಲಿಕ್ಕೆ ಬಂದಿವಿ. ಹಾಗೆ ಇವತ್ತು ರೇಣುಕಾಮೂರ್ತಿ ಕೊಲೆ ಏನಾಗಿದೆ, ಆ ರೇಣುಕಾಮೂರ್ತಿ ಅವರ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕಾಗುತ್ತೆ, ಮತ್ತೆ ರೇಣುಕಾ ಸ್ವಾಮಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಇವತ್ತು ಅವ್ರದೊಂದು ಫೋಟೋ ಇಟ್ಟು ಇವತ್ತು ಇದನ್ ಮಾಡ್ತಾ ಇದೀವಿ. ದಯಮಾಡಿ ಸರ್ಕಾರ ಆಗ್ಲಿ ಮತ್ತೆ ಪೊಲೀಸ್ ಇಲಾಖೆ ಎಲ್ಲವೂ ಅವ್ರಿಗೆ ನ್ಯಾಯ ಕೊಡ್ಸೋಂತ ಕೆಲಸ ಮಾಡ್ಬೇಕಾಗುತ್ತೆ. ಮತ್ತೆ ಇದೇ ತಿರಿ ಇದೇ ತರ ಕೋಟ್ಯಾಂತರ ಅಭಿಮಾನಿಗಳು ಇದ್ದಾರೆ, ಅವ್ರಿಗೆ ಅಭಿಮಾನಿಗಳು ಯಾವ್ದೇ ತರದ ಹೋರಾಟಗಾರಿಗಾಗ್ಲಿ ಇನ್ನೊಬ್ರಿಗಾಗ್ಲಿ ಒಲೆ ಬೆದರಿಕೆ ಹಾಕೋದು ದೌರ್ಜನ್ಯ ಮಾಡೋದು ಆಗಿದ್ದಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಕರ್ನಾಟಕದ ಜನತೆ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಚಿಕ್ಕ ಹುಡುಗ ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಫ್ಯಾನ್ಸ್ ಕೂಡ ಸ್ಟೇಷನ್ ಮುಂದೆ ಬಂದ್ರು, ತಮ್ಮ ಡಿ ಬಾಸ್ ತಪ್ಪು ಮಾಡಿಲ್ಲ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಅಷ್ಟೇ ಇಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಫ್ಯಾನ್ಸ್ ವಾರ್ ನಡೀತಾ ಇದೆ. ಒಂದಷ್ಟು ಜನ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರೆ, ಫ್ಯಾನ್ಸ್ ಅವರು ಎಲ್ರಿಗೂ ಕೂಡ ನಿಂದನೆ ಮಾಡ್ತಿದ್ದಾರೆ, ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡ್ತಾ ಇದ್ದಾರೆ, ಮೀಡಿಯಾಗಳ ಮೇಲೂ ಕೂಡ ಹರಿಹಾಯ್ತಿದ್ದಾರೆ. ಹೌದು ಮೇಡಮ್, ಇದು ನಾವು ಸಹ ನೋಡ್ತಾ ಇದೀವಿ. ಇದು ನಮ್ಮ ಕರ್ನಾಟಕದ ದುರಷ್ಟಕರ ಒಬ್ಬ ಸ್ಯಾಂಡಲ್ವುಡ್ ಹೀರೋ ಅವನ ಅಭಿಮಾನಿಗಳು ಅಂಧ ಅಭಿಮಾನಿಗಳು ಎಲ್ಲ ಒಳ್ಳೆ ಕೆಲಸ ಮಾಡೋಂಥವ್ರಿಗೆ ಈ ತರ ಧಮಕಿ ಹಾಕ್ತಾರಂದ್ರೆ ಇಲ್ಲಿ ನ್ಯಾಯ ಎಲ್ಲಿ ಸಿಗುತ್ತೆ? ನಾಗರಿಕರಿಗೆ ಯಾವುದೇ ನ್ಯಾಯ ಸಿಗಲ್ಲ. ಇವರು ಒಬ್ಬ ಕಲಾವಿದನಾಗಿ ಕಲಾವಿದನ ತರ ನಡ್ಕೊಬೇಕಾಗುತ್ತೆ, ಒಳ್ಳೆ ಒಳ್ಳೆತನವನ್ನು ಉಳಿಸ್ಕೊಬೇಕಾಗುತ್ತೆ. ಹಾಗಾಗಿ ಇದನ್ನ ನಾವೆಲ್ಲರೂ ಸಹ ಖಂಡಿಸ್ತೀವಿ. ದಯಮಾಡಿ ಇನ್ ಮುಂದೆ ಯಾರಿಗಾದ್ರೂ ನೀವು ಆಯೋಗ ಸಂಸ್ಥೆಗಳಿಂದ ನಿಲ್ಸೋದಾಗ್ಲಿ ಬೈಯೋದಾಗ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಕಾಮೆಂಟ್ ಹಾಕೋದನ್ನ ಬಿಟ್ಬಿಡಿ. ಅವ್ರು ಏನೇ ತಪ್ಪು ಮಾಡಿದ್ರು ಅದು ಕಾನೂನು ಇದೆ, ಆ ಕಾನೂನಲ್ಲಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ, ಇಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವಂತ ಕೆಲಸನು ಸರ್ಕಾರ ಮಾಡುತ್ತೆ. ನೀವು ದಯಮಾಡಿ ಯಾರಿಗೂ ಸಹ ನಿಂದನೆ ಮಾಡಬೇಡಿ, ನಿಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತೇಳಿ ನಾವು ಮನವಿ ಮಾಡ್ಕೋತೀವಿ ಮೇಡಮ್. ಈಗ ಫಿಲಂ ಚೇಂಬರ್ಗೆ ಏನು ತಾವು ಆಗ್ರಹ ಮಾಡ್ತಾ ಇದ್ದೀರಾ, ನಿಮ್ಮ ಮನವಿಯನ್ನ ಫಿಲಂ ಚೇಂಬರ್ ಪರಿಗಣಿಸುತ್ತೆ ಅಂತ ಅನ್ಸುತ್ತಾ? ಇನ್ ಕೇಸ್ ಪರಿಗಣಿಸದೆ ಹೋದ್ರೆ ಮುಂದಿನ ಹೋರಾಟ ಹೇಗಿರುತ್ತೆ? ನಾವು ಮನವಿಯನ್ನ ಕೊಡ್ತೀವಿ ಮೇಡಮ್. ಅಕಸ್ಮಾತ್ ಅವ್ರು ಪರಿಗಣಿಸ್ತಾ ಹೋದ್ರೆ ದೊಡ್ಡ ಮಟ್ಟದಲ್ಲಿ ಫಿಲಂ ಚೇಂಬರ್ ಮುಂದೆ ಹೋರಾಟ ಮಾಡುವಂಥದ್ದು ಮಾಡೇ ಮಾಡ್ತೀವಿ. ಇದು ಮುಂದಿನ ದಿನಗಳಲ್ಲಿ ಎಲ್ಲ ಕನ್ನಡ ಪರ ಹೋರಾಟಗಾರರು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಫಿಲಂ ಚೇಂಬರ್ ಹತ್ರ ಮಾಡಬೇಕಾಗುತ್ತೆ. ಇದಿಷ್ಟು ಕೂಡ ಸರ್ವ ಸಂಘಟನೆಗಳ ಒಕ್ಕೂಟದ ಕೃಷ್ಣಗೌಡ ಅವರ ಮಾತು. ಅವ್ರು ಹೇಳ್ತಾ ಇರುವಂತದ್ದು ದರ್ಶನ್ ಅವರನ್ನ ಫಿಲಂ ಚೇಂಬರ್ ಅವರು ಬ್ಯಾನ್ ಮಾಡ್ಬೇಕು, ಮುಂದೆ ಯಾವುದೇ ಮೂವಿಗಳಲ್ಲೂ ಅವರು ಆಕ್ಟ್ ಮಾಡಬಾರ್ದು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದಾರೆ. ಜೊತೆಗೆ ದರ್ಶನ್ ಫ್ಯಾನ್ಸ್ಗೂ ಕೂಡ ಒಂದು ಕಿವಿ ಮಾತನ್ನ ಹೇಳ್ತಾ ಇದಾರೆ. ಸೊ ಅಂಧ ಅಭಿಮಾನ ಇರಬಾರ್ದು ಅನ್ನುವಂಥದ್ದನ್ನ ವಿಡಿಯೋ ಜರ್ನಲಿಸ್ಟ್ ಮಹಾಂತೇಶ್ ಜೊತೆ ವೀಣಾ ಸಿದ್ದಾಪುರ್ ಕರ್ನಾಟಕ ಟಿವಿ ಬೆಂಗಳೂರು.